ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ರವರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ಏರ್ಪಡಿಸಲಾಗಿತ್ತು. ಎಲ್ಲರೂ ಎದ್ದು ನಿಂತು ಅವರನ್ನ ಸ್ವಾಗತ ಮಾಡೋಣ. ಬಿಜೆಪಿ ಕಾರ್ಯಕರ್ತರ ಸಭೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ನಿನ್ನೆ ರಾಜ್ಯಾಧ್ಯಕ್ಷ ಕುಮಾರ್ ನಳಿನ್ ಕಟೀಲ್ ನೇತೃತ್ವದಲ್ಲಿ ಕಾರ್ಯಕರ್ತರ ಸಭೆಯನ್ನು ನಡೆಸಲಾಯಿತು. ಈ ಕಾರ್ಯಕರ್ತರ ಸಭೆಯಲ್ಲಿ ಹೂವಿನ ಹಡಗಲಿ ತಾಲೂಕಿನ ಕೃಷ್ಣನಾಯಕ್ ಹಾಗೂ ದೇವೇಂದ್ರಪ್ಪ, ಬಲವಣಿಸಿ ರಾಮಣ್ಣ, ಓದು ಗಂಗಪ್ಪ, ಸಿದ್ದಾರ್ಥ ಸಿಂಗ್ ಇನ್ನು ಹಲವರು ಬಿಜೆಪಿ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನರೇಂದ್ರ ಮೋದಿ ಅವರ ಸರ್ಕಾರ 9 ವರ್ಷ ಪೂರ್ಣವಾಗಿದ್ದು ಸಾಧನೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಮಾಡಿರುವ ಸಾಧನೆ ಬಗ್ಗೆ ತಿಳಿಸಿದರು ನಳಿನ್ ಕಟೀಲ್. ಈ ವೇಳೆ ದೇವೇಂದ್ರಪ್ಪ ಅವರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ 5 ಯೋಜನೆಗಳು ಯಾವುದೇ ಸಫಲ ಕಾರ್ಯಕಂಡು ಬಂದಿಲ್ಲ. ಸಂಸದ ದೇವೇಂದ್ರಪ್ಪನವರು ಗುಡುಗಿದ್ರು. ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡ್ತಾ ಇದ್ದ ಹಾಗೆ ಪ್ರಧಾನಿ ಮೋದಿ ಅವರ ಬಗ್ಗೆ ಹಾಗೂ ಅವರ ಸಾಧನೆಗಳ ಬಗ್ಗೆ ಅತಿ ವೇಗವಾಗಿ ಈ ಸಮಾವೇಶದಲ್ಲಿ ನಡೆಸಿ ಮಾತನಾಡಿದರು. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ನಮ್ಮ ಹಿರಿಯರು, ಸ್ನೇಹಿತರು, ಸಂಸದರು ಸುಮಾರು 29 ಸಾರಿ ಅವರು ಅಧ್ಯಕ್ಷ ರಾಮನಗರ ನಮ್ಮ ಬಳ್ಳಾರಿ ಜಿಲ್ಲೆಗೆ ಅವ್ರು ಭೇಟಿ ಕೊಟ್ಟಂತ ಅಧ್ಯಕ್ಷ ವಿಧಾನಸಭಾ ಚುನಾವಣೆ ಮುಗಿಸಿ 2 ತಿಂಗಳು ಕೂಡ ಆಗಿಲ್ಲ. ನಮ್ಮ ರಾಜ್ಯದಲ್ಲಿ ದೇಶದ ಪ್ರಧಾನಮಂತ್ರಿಯಾಗಿ ಈ ದೇಶದ ಪ್ರಜೆಗೆ ಕೊಟ್ಟಂತ ಕಾರ್ಯಕ್ರಮದ ಫಲಾನುಭವಿಗಳ ಜನರನ್ನು ಭೇಟಿಯಾಗಿ ಕಾರ್ಯಕ್ರಮದ ಲಾಭ ಪಡೆದಂತಹ ವ್ಯವಸ್ಥಿತಿಯ ರೀತಿಯನ್ನು ಕಂಡುಹಿಡಿಯುವ ಜೊತೆಗೆ ಯಾರಿಗೆ ಈ ಸೌಲಭ್ಯ ಸಿಕ್ಕಿಲ್ಲ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ, ನರೇಂದ್ರ ಮೋದಿ, ನರೇಂದ್ರ ಮೋದಿ, ಭಾರತೀಯ ಜನತಾ ಪಾರ್ಟಿಯ ಈ ಜಿಲ್ಲಾ ಕಾರ್ಯಕರ್ತರ ಸಮಾವೇಶದ ಜ್ಯೇಷ್ಠ ಅಧ್ಯಕ್ಷರಾಗಿ ಅಲಂಕಾರ ಮಾಡಿರ್ತಕ್ಕಂತ ಈ ಜಿಲ್ಲೆಯ ಭಾರತೀಯ ಕನ್ನಡ ಸ್ವಾಮಿಗಳವರೇ, ಲೋಕಸಭೆಯಲ್ಲಿ ನನ್ನ ಸಹಪಾಠಿಗಳು, ಒಬ್ಬ ಸರಳ ಸಜ್ಜನಿಗೆ ರಾಜಕಾರಣಿಯಾಗಿ ನಿರಂತರವಾಗಿ ಲೋಕಸಭೆಯಲ್ಲಿ ತನ್ನ ಕ್ಷೇತ್ರದ ಬಗ್ಗೆ, ತಮ್ಮ ಸಮಾಜದ ಬಗ್ಗೆ ಕಾಳಜಿಯನ್ನು ವಹಿಸಿ ನಿರಂತರವಾಗಿ ಮಂತ್ರಿಗಳ ಜೊತೆ, ಪ್ರಧಾನಮಂತ್ರಿಗಳ ಜೊತೆ ಸಂಪರ್ಕಗಳಲ್ಲಿಟ್ಟು ತಮ್ಮ ಕ್ಷೇತ್ರಕ್ಕೆ ಅನುದಾನ ತರುವಂತಹ ಹಿರಿಯರಾಗಿರ್ತಕ್ಕಂತಹ ದೇವೇಂದ್ರಪ್ಪ ಅವರೇ, 3 ಪರಿವರ್ತನೆಗಳನ್ನು ಸಾಮಾನ್ಯ ಜನರನ್ನ ಹೇಗೆ ನರೇಂದ್ರ ಮೋದಿ ಸರ್ಕಾರ ಆಡಳಿತ ಮಾಡುವುದು ಮಾತ್ರ ನಮ್ಮ ಧರ್ಮ ಅಲ್ಲ, ಪರಿವರ್ತನೆ ಮಾಡುವುದು ನಮ್ಮ ಧರ್ಮ ಅಂತ ಹೇಳಿ ನರೇಂದ್ರ ಮೋದಿ ಅವರು ಕೈ ಕಟ್ಟಿದ್ದಾರೆ. ಯೋಚನೆ ಮಾಡಿ, ನಾನು ಅವರಲ್ಲಿ ಮಹಾಜಪಾತ್ರ, ನನ್ನವರಲ್ಲಿ ಮಹಾಜಪ ಇಸ್ಲಾಂ ಮತವನ್ನು ಅನುಸರಿಸುವಂತಪ್ಪ ಸಾಮಾನ್ಯ ರಾಜಪ್ಪನ ಕೆಲಸ ಏನಂತೆಲ್ಲ ಹಳ್ಳಿ ನಗರಕ್ಕೆ ಹೋಗಿ ಮುಸುಮಿಗಳು ಆ ಮುಸುಮಿಯನ್ನು ಬಸ್ಸಿನಲ್ಲಿ ಮಾರಾಟ ಮಾಡಿ ಅದರಲ್ಲಿ ಉಳಿದ ಹಣದಲ್ಲಿ ಬರುತ್ತೆ. ಹಾಜಪ್ಪ ಮುಸುಮಿ ಮಾರಿ ಉಳಿದ ಹಣವನ್ನು ಮನೆಗೆ ತಗೊಂಡು ಹೋಗಿ. ಹಾಜಪ್ಪ ಒಬ್ಬ ನಿರಕ್ಷರ ಕುಚ್ಚಿ. ಹಾಜಪ್ಪ ಏನ್ ಮಾಡಿದ್ರು, ತನ್ನೂರಿನ ಶಾಲೆಗೆ, ಸರ್ಕಾರಿ ಶಾಲೆಗೆ ಪೀಠೋಪಕರಣ ಮಾಡಿದ್ರು, ಸರ್ಕಾರಿ ಶಾಲೆಗೆ ಪೇಂಟ್ ಬರೆದ್ರು, ಸರ್ಕಾರಿ ಶಾಲೆಯ ಟೀಚರ್ಗೆ ಸಂಬಳವನ್ನು ಕೊಟ್ಟು ಈ ಹಾಜಪ್ಪನನ್ನ ಮಂಗಳೂರಿನ ಜನತೆ ಗುರುತಿಸಿಲ್ಲ. ಒಂದು ದಿನ ಬೆಳಗಾದ ಎದ್ದಾಗ ಹಾಜಪ್ಪನಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಕೊಟ್ಟರು. ಯಾವುದೇ ಇಂಟ್ರೆಸ್ಟ್ಗಳಿಲ್ಲ, ಯಾವುದೇ ಅರ್ಜಿಗಳಿಲ್ಲ. ಇನ್ನೊಬ್ಬ ದಾಸರ ಮಂಗಳೂರು ಎಸ್ಪಿ ಸಮುದಾಯದ ಮಾನ್ಯ ನಾಯಕ ಹಳ್ಳಿಯಲ್ಲಿ ಕಟ್ಟದ ಕೂಲಿ ಕಾರ್ಮಿಕ, 9 ಸುರಂಗಗಳನ್ನು ಕೊಟ್ಟಾರೆ ಮಾನ್ಯ ನಾಯಕ. ಆ ಸುರಂಗದಲ್ಲಿ ಬಂದ ನೀರನ್ನು ಕೊಟ್ಟಾಗ ಮನೆಗೆ ಕೃಷಿಗಳಿಗೆ ಕೊಟ್ಟಾರೆ, ಬೆಳೆ ಕೃಷಿ ಭೂಮಿ ಇಲ್ಲ. ಆ ಮಹಿಳಾ ನಾಯಕರ ಪರಿಚಯ ಅವರದೇ ಗ್ರಾಮದ ಪಂಚಾಯತ್ ಸದಸ್ಯರಿಗಿಲ್ಲ. ಆದರೆ ಮೊನ್ನೆ ದಿನ ಮಹಿಳಾ ನಾಯಕರಿಗೆ ಪುಟ್ಟಶ್ರೀ ಪ್ರಶಸ್ತಿ ಘೋಷಣೆ. ಇದು ನರೇಂದ್ರ ಮೋದಿಯ ಸರ್ಕಾರ, ಇದು ನರೇಂದ್ರ ಮೋದಿಯ ಸರ್ಕಾರ. ಸಾವಿರದ ತಿಮ್ಮಕ್ಕನಿಗೆ ಪದ್ಮಶ್ರೀ ಪ್ರಶಸ್ತಿ ಇದೆ. ಬಂದು ಪರಿವರ್ತನೆ ಆಗ್ತದೆ, ಆಡಳಿತದಲ್ಲಿ ಪರಿವರ್ತನೆ ಆಗ್ತದೆ. ನಮಗೆ ಹೆಮ್ಮೆ ಅನಿಸಬೇಕು, 9 ವರ್ಷದ ಆಳ್ವಿಕೆಯಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲದೆ ಇರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ 9 ವರ್ಷದ ಆಳ್ವಿಕೆಯಲ್ಲಿ ಒಂದೇ ಒಂದು ಮಂತ್ರಿಮಂಡಲದಲ್ಲಿ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ.
ಅರ್ಥದಲ್ಲಿ ಭಯೋತ್ಪಾದನೆ ಹೇಳಿತು. ಕಾಶ್ಮೀರದಲ್ಲಿ ಹೊಡೆದ ಬಾಂಬ್, ದೆಹಲಿಯಲ್ಲಿ ಹೊಡೆದಿರುವ ಬಾಂಬ್, ಬೆಂಗಳೂರಿನಲ್ಲಿ ಹೊಡೆದಿರುವ ಬಾಂಬ್, ಕೇರಳದಲ್ಲಿ ಹೊಡೆದಿತ್ತು. 2014 ನಂತರ ಈವತ್ತಿನವರೆಗೆ ಈ ದೇಶದಲ್ಲಿ ಕಾಶ್ಮೀರ ಬಿಟ್ಟ ಯಾವ ಹಳ್ಳಿಯಲ್ಲೂ ಬಾಂಬ್ ಬ್ಲಾಸ್ಟ್ ಆಗಲಿಲ್ಲ. ಇವತ್ತು ಭಯೋತ್ಪಾದನಾ ನಿಗ್ರಹ ನರೇಂದ್ರ ಮೋದಿ ಇದಾಗಿದೆ. ಮನಮೋಹನ್ ಸಿಂಗ್ ಕಾಲದಲ್ಲಿ ಪಾಕಿಸ್ತಾನದ ಸೈನಿಕರು ನಮ್ಮ ಸೈನಿಕರ ಟೆಂಟಿನಲ್ಲಿ ಬಂದರು. ಆ ಟೆಂಟಿನೊಳಗೆ ಮುಂದೆ ನಮ್ಮ ಸೈನಿಕರು ಉಂಡ ಒಂದು ಚಿಂತ ಆಗಲಾಗ ಒಂದೇ ಒಂದು ಶಬ್ದವನ್ನು ಮನಮೋಹನ್ ಸಿಂಗ್ ಮಾತನಾಡಲಿಲ್ಲ. ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ನಮ್ಮ ಸೈನಿಕರ ವೃಂದವನ್ನು ಚೆಂಡಾಡಿದ್ರೆ ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಆ ದೇಶಕ್ಕೆ ಹೋಗಿ ಹೊಡೆದಿರುವಂತಹ ಧೀಮಂತ ನಾಯಕ ಅದು ನರೇಂದ್ರ ಮೋದಿ. ಸೈನಿಕರಿಗೆ ಆತ್ಮಶಕ್ತಿಯನ್ನು ಕೊಟ್ಟರು, ಸೈನಿಕರಿಗೆ ವಿಶ್ವಾಸವನ್ನು ಕೊಟ್ಟರು, ಸೈನಿಕರ ಮುಖಾಂತರವಾಗಿರ್ಬೇಕು.